ಲಾಭ ಏನು ಸಿಕ್ಕೂ ಅಲ್ಲ. ಡ್ಯಾಮ್ ಆಗಿದೆ, ಆ ಡ್ಯಾಮಿಗೆ ಏನಾಗಿದೆ, ಅಲ್ಲಿ ಸಣ್ಣ ಸಣ್ಣ ಕೋಲಿಗಳು ಬಂದು ಸೇರ್ತಾವಲ್ಲ, ಅಲ್ಲಿಂದ ಮರಗಳು ಬರ್ತಾಯಿದೆ ಮೇಲೆ ಕಾಟ ಒಳಗಡೆಯಿಂದ. ಸೊ ಈಗ ನಾವು ನಮ್ಮ ಸಿಬ್ಬಂದಿಗೆ ನಾವು ಚೆಕ್ ಕೊಟ್ಟಿದ್ದೀವಿ, ವ್ಯಾಲಿಗಳಲ್ಲಿರುವ ಮರಗಳನ್ನು ತೆಗೆಸಿ ಆದಷ್ಟು 1-2 ಕಿಲೋಮೀಟ್ರ್ ಡ್ಯಾಮಿಂದ ಮೇಲ್ಗಡೆ ಏನೇನು ಬರ್ತದೆ ಅದನ್ನು ತೆಗೀತೀವಿ. ಅದೊಂದು ತುಂಬ ಕಷ್ಟದ ಕೆಲಸ, ಬಟ್ ಆದರೂ ಒಳಗೆ ಬರೋದಾಗೆ ಯಾವ ಥರ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಮೇಲೆ ಹೇಳಿದಾಗುತ್ತೆ ಅಂತ ಹೇಳಿ. ಮತ್ತು ಇದೇ ಊರಿನಲ್ಲಿ ಸರ್ಕಾರಿ ಜಾಗ ಇತ್ತು, ಪರಿಸರಿ ಜಾಗ ಇತ್ತು, ಜನರಲ್ಲಿ ಒಪ್ಪಿಕೊಂಡ್ರೆ ಅದನ್ನು ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಶಾಲೆಗೆ ಸಂಬಂಧಪಟ್ಟಂಗೆ ಸಣ್ಣದು ಕುಸಿತ ಆಗಿದೆ ಇಲ್ಲ ಅಂತಲ್ಲ, ಬಟ್ ಇದು ಪರ್ಮನೆಂಟ್ ನೇಚರ್ ಆಫ್ ಡ್ಯಾಮೇಜ್. ಓಕೆ, ಇದನ್ನು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೂ RIDF ಫಂಡಲ್ಲಿ ಮತ್ತು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗ್ತದೆ, ಜಾಗ ಸ್ವಲ್ಪ ಚೇಂಜ್ ಮಾಡಬೇಕು. ಇನ್ನು ಸಣ್ಣ ಪುಟ್ಟ ಡ್ಯಾಮೇಜ್ ಆದರೆ ನಮ್ಮ NDRF ಗೈಡ್ಲೈನ್ಸ್ ಪ್ರಕಾರ 2 ಲಕ್ಷ ಕೊಡಲಿಕ್ಕೆ ಅವಕಾಶ ಇದೆ. ಅದೆಲ್ಲ ಮಳೆಯೆಲ್ಲ ಮುಗಿದ ಮೇಲೆ ಅದನ್ನು ಕೊಡಿಸ್ತೀವಿ. ಮಕ್ಕಳು ಸದ್ಯಕ್ಕೀಗ ಹಳೆ ಬಿಲ್ಡಿಂಗಲ್ಲಿ ನಡೀತಾ ಇದೆ. ಅಕ್ಟೋಬರ್ ಕಳೆದ ನಂತರ SDMC ಜೊತೆಗೆ ಮತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಜೊತೆ ಕೂತ್ಕೊಂಡು ಒಂದು ಟೆಂಪ್ರರಿ ರಿಪೇರ್ ಪ್ಲಸ್ಟು ಪೂರ್ತಿ ಡ್ಯಾಮೇಜ್ ಆಗಿರ್ತಕ್ಕಂಥ ಬಿಲ್ಡಿಂಗಿಗೆ ಗೌರ್ಮೆಂಟ್ ಗ್ರ್ಯಾಂಟ್ಸ್ ಹಾಕಿಕೊಂಡು ಹೊಸ ರೂಮ್ ಕನ್ಸ್ಟ್ರಕ್ಷನ್ಸ್ಗೆ ಮಾಡಿಸ್ತೀವಿ. ಅದನ್ನ ಅದನ್ನ ಅದೇ ರಾತ್ರಿ.